ವೆಲ್ಕಮ್ ಟು ಅವರ್ ಜ್ಞಾನ ಬಿಂದು ಯೂಟ್ಯೂಬ್ ಚಾನಲ್. ಮಿತ್ರನೇ, ಒಂದು ಸಿಂಹವು ವೇಗವಾಗಿ ಓಡುತ್ತಿದೆ ನೋಡು. ಆ ಸಿಂಹದ ಮುಂದೆ ಒಂದು ಜಿಂಕೆಯು ಪ್ರಾಣವನ್ನ ಕಾಪಾಡಿಕೊಳ್ಳಲು ವೇಗವಾಗಿ ಓಡುತ್ತಿದೆ ನೋಡು. ಆದರೆ ಆ ಜಿಂಕೆಗೆ ಸಿಂಹವನ್ನ ಮೀರಿ ಓಡಲು ಸಾಧ್ಯವಾಗದೆ ಆ ಜಿಂಕೆಯು ಸಿಂಹದ ಬಾಯಿಗೆ ಸಿಕ್ಕಿದೆ ನೋಡು. ಅದಕ್ಕೆ ಸಿಂಹವನ್ನ ಕಾಡಿನ ರಾಜ, ಪ್ರಾಣಿಗಳ ರಾಜ ಎನ್ನುತ್ತಾರೆ. ಇಂತಹ ಘಟನೆಗಳು ಪ್ರತಿದಿನವೂ ಎಷ್ಟೋ ನಡೆಯುತ್ತಲೇ ಇರುತ್ತವೆ. ಆ ಕಾಡಿನಲ್ಲಿ ದಿನವೂ ಯಾವುದೋ ಒಂದು ಪ್ರಾಣಿ ಸಿಂಹಕ್ಕೆ ಬಲಿಯಾಗಲೇಬೇಕು. ಈ ವಿಷಯ ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಸಹ ತಿಳಿದಿದೆ. ಆದರೂ ಸಹ ಆ ಪ್ರಾಣಿಗಳು ಅರಣ್ಯದಲ್ಲಿ ಜೀವಿಸುತ್ತವೆ. ಅವುಗಳಿಗೆ ಸಿಂಹವು ಜೋರಾಗಿ ಓಡುತ್ತದೆ ಎನ್ನುವುದು ಗೊತ್ತಿದೆ. ಸಿಂಹದ ಪಂಜದ ಶಕ್ತಿಯೂ ಸಹ ಗೊತ್ತಿದೆ. ಸಿಂಹವು ಯಾವ ಪ್ರಾಣಿಯನ್ನು ಬೇಕಾದರೂ ಸಹ ಸೋಲಿಸಬಲ್ಲದು ಎನ್ನುವುದು ಸಹ ಗೊತ್ತಿದೆ. ಆದರೂ ಸಹ ಆ ಪ್ರಾಣಿಗಳೆಲ್ಲ ಅರಣ್ಯದಲ್ಲೇ ವಾಸಿಸುತ್ತವೆ. ಏಕೆಂದರೆ ಪ್ರಾಣಿಗಳಿಗೆ ಸಿಂಹದ ಮೇಲಿರುವ ಭಯಕ್ಕಿಂತ ಆ ಸಿಂಹದಿಂದ ಏನಾದರೂ ಮಾಡಿ ತಪ್ಪಿಸಿಕೊಳ್ಳಬಹುದು ಎಂಬ ನಂಬಿಕೆಯೇ ಹೆಚ್ಚಾಗಿರುತ್ತದೆ. ಹೀಗೆ ಈ ಅರಣ್ಯದಲ್ಲಿರುವ ಜೀವಿಗಳು ಪ್ರಾಣವನ್ನು ಎದುರಿಸಿ ಜೀವಿಸುತ್ತಿವೆ. ಇಲ್ಲ ಇಲ್ಲ, ಸಿಂಹವು ಎದುರಾದರೆ ಸಾಯಿಸುತ್ತದೆಯೇನೋ ಎಂಬ ಆ ಭಯವನ್ನು ಎದುರಿಸಿ ಜೀವಿಸುತ್ತವೆ. ಓ ಮಾನವನೇ, ನೀನು ಮೂಕ ಜೀವಿಯಲ್ಲ, ನೀನು ಶಕ್ತಿ ಇಲ್ಲದವನಲ್ಲ, ನೀನು ಧೈರ್ಯವಿಲ್ಲದವನಲ್ಲ. ಆದರೂ ಸಹ ನೀನು ಭಯಪಡುತ್ತಿದ್ದೀಯ. ನಿನ್ನ ಜೀವನದ ಗುರಿಗೆ ಯಾರೋ ಅಡ್ಡ ಬಂದರೆಂದು, ನಿನ್ನ ಜೀವನದಲ್ಲಿ ಏನೋ ಕಡಿಮೆಯಾಗಿದೆ ಎಂದು, ನಿನಗೆ ಬೇಕಾದದ್ದನ್ನ ಯಾರೋ ತೆಗೆದುಕೊಂಡು ಹೋದರೆಂದು, ದೇವರು ನನಗೆ ಕಡಿಮೆ ಮಾಡಿದ್ದಾನೆಂದು, ನನ್ನ ತಂದೆ ಏನು ಸಂಪಾದನೆ ಮಾಡಿಕೊಟ್ಟಿಲ್ಲವೆಂದು ಏಕೆ ಈ ರೀತಿ ನೀನು ನಿನ್ನೊಳಗಿನಿಂದ ನೀನೇ ಓಡಿ ಹೋಗುತ್ತೀಯ? ನನ್ನ ಜೀವನ ಇಷ್ಟೇ ಎಂದು ನೀನೇ ನಿನ್ನ ಜೀವನಕ್ಕೆ ಒಂದು ಅಡ್ಡ ಗೋಡಿಯನ್ನ ನಿರ್ಮಿಸಿಕೊಳ್ಳುತ್ತಿದ್ದೀಯ. ಮಿತ್ರನೇ, ಇದನ್ನು ಏನೆನ್ನುತ್ತಾರೆ ಗೊತ್ತೇ? ಓಡಿ ಹೋಗುವುದು ಎನ್ನುತ್ತಾರೆ. ನೀನು ಮನುಷ್ಯನಾಗಿ ಹುಟ್ಟಿಯೂ ಸಹ ಓಡಿ ಹೋಗುತ್ತಿರುವೆಯಲ್ಲ. ಒಂದು ವಿಷಯವನ್ನ ನೆನಪಿಟ್ಟುಕೋ. ಒಂದು ವೇಳೆ ಕಾಡಿನಲ್ಲಿರುವ ಪ್ರಾಣಿಗಳು ಸಿಂಹಕ್ಕೆ ಭಯಬಿದ್ದು ಕಾಡನ್ನ ಬಿಟ್ಟು ನಗರಕ್ಕೆ ಬಂದು ಬಿಟ್ಟರೆ ಆ ಪ್ರಾಣಿಗಳು ಮನುಷ್ಯನ ಕೈಯಲ್ಲಿ ಯಾವತ್ತೋ ನಾಶವಾಗುತ್ತಿದ್ದವು. ನೀನು ಯಾವುದೋ ಸಮಸ್ಯೆಗೆ ಭಯಬಿದ್ದು, ಇನ್ಯಾರಿಗೋ ಭಯಬಿದ್ದು ಓಡಿ ಹೋಗುತ್ತಿರುವೆಯಾ? ಆದರೆ ನೆನಪಿಟ್ಟುಕೋ, ದೇವರು ನಿನ್ನನ್ನು ನಿಲ್ಲಿಸಿದ ದಾರಿಯಿಂದ ನೀನು ಓಡಿ ಹೋದರೆ, ನೀನು ಓಡಿ ಹೋದ ಮರುಕ್ಷಣವೇ ನಿನ್ನ ಅಂತ್ಯವು ನಿಶ್ಚಿತ. ಹಾಗೆ ಇನ್ನೊಂದು ಮಾತನ್ನ ನೆನಪಿಟ್ಟುಕೋ. ಸಿಂಹವನ್ನ ಕಾಡಿನ ರಾಜ, ಪ್ರಾಣಿಗಳ ರಾಜ ಎಂದು ಯಾರೂ ಕರೆಯಲಿಲ್ಲ. ಆ ಸಿಂಹದ ಗಂಭೀರವಾದ ನೋಟ, ಆ ಸಿಂಹದ ಪಂಜಾದ ಶಕ್ತಿ, ಆ ಸಿಂಹದ ಭೀಕರವಾದ ಓಟ ಹಾಗೂ ಆ ಸಿಂಹದ ಕಷ್ಟವೇ ಆ ಸಿಂಹಕ್ಕೆ ಆ ಹೆಸರನ್ನ ತಂದುಕೊಟ್ಟಿದೆ. ನಿನಗೂ ಅಷ್ಟೇ. ಸಿಂಹವು ಕಾಡಿನ ರಾಜ ಎಂದು ಎಲ್ಲ ಪ್ರಾಣಿಗಳು ಸಿಂಹದ ಮುಂದೆ ಬಂದು ಬಲಿಯಾಗುತ್ತಿಲ್ಲ ತಾನೇ? ಎಂತಹ ರಾಜನಾದರೂ ಸಹ ಗೆಲುವಿಗಾಗಿ, ಹೊಟ್ಟೆಪಾಡಿಗಾಗಿ ಓಡಲೇಬೇಕು. ಮಿತ್ರನೇ, ಅರ್ಥವಾಯಿತೇ? ಎಲ್ಲವೂ ನಿನ್ನ ಕೈಯಲ್ಲೇ ಇದೆ, ನೆನಪಿಟ್ಟುಕೋ. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.